ದೊಡ್ಡ ಮಟ್ಟದ ನಿರೀಕ್ಷೆಯನ್ನ ಹುಟ್ಟಿಸಿದಂತ ಬಹು ತಾರಾಗಣದ ಎಸ್ಎಸ್ ರಾಜಮೌಳಿ ನಿರ್ದೇಶನದ ಟ್ರಿಪಲ್ ಆರ್ ಅಂದ್ರೆ ರೌದ್ರ ರಣ ರುಧಿರ ಸಿನಿಮಾ ಈಗಾಗಲೇ ತೆರೆ ಕಂಡಿದೆ ಆರ್ಆರ್ಆರ್ ಸಿನಿಮಾಗೆ ಅದ್ಭುತಿಯಾದಂತ ಸ್ವಾಗತವನ್ನ ಕೋರಲಾಗ್ತಾ ಇದ್ದು ಇದೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿಯಾದಂತ ವಾತಾವರಣ ನಿರ್ಮಾಣವಾಗ್ತಾ ಇದೆ ಸಿನಿಮಾವನ್ನ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಅಂತ ಬೆಂಗಳೂರಲ್ಲಿ 25 ರಿಂದ 30 ಸ್ಕ್ರೀನ್ ಗಳಲ್ಲಿ ಆರ್ಆರ್ಆರ್ ಸಿನಿಮಾ ಪ್ರದರ್ಶನವಾಗ್ತಾ ಇದ್ರೆ ಇಡೀ ರಾಜ್ಯದಾದ್ಯಂತ 200 ಕ್ಕೂ ಹೆಚ್ಚು ಸ್ಕ್ರೀನ್ ಗಳಲ್ಲಿ ಇವತ್ತು ಸಿನಿಮಾ ತೆರೆ ಕಾಣ್ತಾ ಇದೆ ವಿಶ್ವದಾದ್ಯಂತ ಸಿನಿಮಾಗೆ ಇವತ್ತು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವೆಲ್ಕಮ್ ಸಿಗ್ತಾ ಇದೆ ಬೆಂಗಳೂರು ತುಮಕೂರು ಚಿಕ್ಕಬಳ್ಳಾಪುರ ಹಾಗೆ ಕೋಲಾರದ ದೃಶ್ಯಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ಇದೀಗ ಗಮನಿಸ್ತಾ ಇದ್ದೀರಾ ಬೆಂಗಳೂರಿನ ಹಲವಾರು ಥಿಯೇಟರ್ ಗಳಲ್ಲಿ ಮಧ್ಯರಾತ್ರಿಯಿಂದಾನೆ ಆ ಒಂದು ಸಂಭ್ರಮ ಮನೆ ಮಾಡಿದ್ರೆ ಇಡಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ನಮ್ಮ ಫ್ಯಾನ್ಸ್ ಅಸೋಸಿಯೇಷನ್ ಕಡೆಯಿಂದ ಆಗಿರಬಹುದು ಪ್ರತಿಯೊಬ್ಬರೂ ನಮ್ಮ ನೆಚ್ಚಿನ ನಟರ ಸಿನಿಮಾವನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೊಳ್ತೀವಿ ಅಂತ ಹೇಳಿ ಮಧ್ಯರಾತ್ರಿಯಿಂದಾನೆ ಆ ಒಂದು ಸಂಭ್ರಮಾಚರಣೆಯನ್ನ ಆರಂಭ ಮಾಡಿದ್ರು ಅದು ದೊಡ್ಡ ದೊಡ್ಡ ಕಟೌಟ್ ಗಳನ್ನು ಹಾಕಿರೋದಾಗಿರಬಹುದು ಹಾಗೆ ಸಿನಿಮಾದ ಪೋಸ್ಟರ್ ಮತ್ತು ಕಟೌಟ್ ಗಳಿಗೆ ಹಾಲಿನ ಅಭಿಷೇಕ ಮಾಡೋದು ಪಟಾಕಿ ಸಿಡಿಸುವಂತದ್ದು ಸಿನಿಮಾವನ್ನ ನೋಡೋದಕ್ಕೆ ಟಿಕೆಟ್ ಗಳನ್ನು ವಾರಗಳ ಮುಂಚೆನೆ ತೆಗೆದುಕೊಂಡು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಯಾವಾಗ ಕಣ್ ತುಂಬಿಕೊಳ್ಳುತ್ತೀವಿ ಅಂತ ಕಾಯುವಂತದಾಗಿರಬಹುದು ಈ ರೀತಿಯ ಹಲವಾರು ರೀತಿಯ ಸಂಭ್ರಮಾಚರಣೆಯ ಮೂಲಕ ಇದೀಗ ಚಿತ್ರಮಂದಿರಗಳ ಮುಂದೆ ಫ್ಯಾನ್ಸ್ ಸಂಭ್ರಮ ಪಡ್ತಾ ಸಿನಿಮಾವನ್ನ ವೆಲ್ಕಮ್ ಮಾಡುತ್ತಿದ್ದಾರೆ ಬೆಂಗಳೂರಿನ ಭೂಮಿಕಾ ಥಿಯೇಟರ್ ನಿಂದ ನನ್ನ ಕಲೀಗ್ ಅಂಕಿತಾ ನಮ್ಮೊಂದಿಗೆ ಜಾಯಿನ್ ಆಗ್ತಾ ಇದ್ದಾರೆ ಅಂಕಿತಾ ಎಷ್ಟೊತ್ತಿಗೆ ಫಸ್ಟ್ ಶೋ ಇಲ್ಲಿ ಆರಂಭ ಆಯಿತು ಫ್ಯಾನ್ಸ್ ಸಂಭ್ರಮ ಯಾವ ರೀತಿಯ ಕಂಡು ಬರ್ತಾ ಇದೆ ಜೊತೆಗೆ ಯಾವೆಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಸಿನಿಮಾ ಮಂದಿರದ ಮುಂದೆ ಅಂದ್ರೆ ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರೋದ್ರಿಂದಾಗಿ ಅವರನ್ನ ನಿಯಂತ್ರಿಸೋದು ಕೂಡ ಸ್ವಲ್ಪ ಕಷ್ಟ ಆಗ್ಬೋದು ಸೊ ಈ ನಿಟ್ಟಲ್ಲಿ ಏನೆಲ್ಲ ರೀತಿಯ ಸಿದ್ಧತೆ ಮಾಡಲಾಗಿತ್ತು ಪ್ರಜ್ವಲ ಬಹುನಿರೀಕ್ಷಿತ ತ್ರಿಬಲ್ ಆರ್ ಸಿನಿಮಾ ಈಗಾಗಲೇ ರಾಜ್ಯಾದ್ಯಂತ ರಿಲೀಸ್ ಆಗಿದ್ದು ಅಭಿಮಾನಿಗಳು ತಮ್ಮ ಅಭಿಮಾನವನ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಬೆಂಗಳೂರಿನ ಭೂಮಿಕಾ ಥಿಯೇಟರ್ ನಲ್ಲಿ ಈಗಾಗಲೇ ಶೋ ಆರಂಭ ಆಗಿರೋದು ಅಂದ್ರೆ ಬೆಳಗ್ಗೆ 5:30 ಕ್ಕೆ ಶೋ ಆರಂಭ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ಅಭಿಮಾನಿಗಳು ಸಂತಸದಿಂದ ಚಿತ್ರವನ್ನ ವೀಕ್ಷಣೆ ಕೂಡ ಮಾಡ್ತಾ ಇದ್ದಾರೆ ನನಿಗ ಬೆಂಗಳೂರಿನ ಭೂಮಿಕಾ ಥಿಯೇಟರ್ ಅಂದ್ರೆ ಗಾಂಧಿನಗರದಲ್ಲಿ ಇರುವಂತಹ ಭೂಮಿಕಾ ಥಿಯೇಟರ್ ಮುಂಭಾಗ ಇದ್ದೀನಿ ಇಲ್ಲಿನ ಒಂದು ದೃಶ್ಯವನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಪ್ರಜ್ವಲ ಯಾವ ರೀತಿಯಾಗಿದೆ ಅಂತ ಹೇಳಿ ಅಭಿಮಾನಿಗಳು ಕಾಣಿಸ್ತಾ ಇಲ್ಲ ಯಾಕಂತಂದ್ರೆ ಈಗಾಗಲೇ ಶೋ ಆರಂಭ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಒಳಗಡೆ ಇರುವಂತದ್ದು ಅಂದ್ರೆ ಶೋ ಆರಂಭ ಆಗೋದಕ್ಕೂ ಮುಂಚೆ ಅಭಿಮಾನಿಗಳು ಸಾಕಷ್ಟು ರೀತಿಯಲ್ಲಿ ಸಂಭ್ರಮವನ್ನ ವ್ಯಕ್ತಪಡಿಸಿದ್ರು ಈಗಲೂ ಕೂಡ ಇಲ್ಲಿ ಕಟೌಟ್ ಗಳನ್ನ ಹಾಕೋದಾಗಿರ್ಬೋದು ಅಥವಾ ಕೆಲವೊಂದು ಬ್ಯಾನರ್ ಗಳನ್ನ ಹಾಕೋದಾಗಿರ್ಬೋದು ಕೆಲವೊಂದು ಬೋರ್ಡ್ ಗಳನ್ನ ಹಾಕುವ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ತಮ್ಮ ನೆಚ್ಚಿನ ನಟನ ಕುರಿತಾಗಿ ಅವರಿಗೆ ಒಂದಷ್ಟು ಅಭಿಮಾನವನ್ನ ವ್ಯಕ್ತಪಡಿಸಿಕೊಂಡು ಅಂದ್ರೆ ಜೈಕಾರ ಕೂಗೋದಾಗಿರ್ಬೋದು ಅಥವಾ ಅವರ ಪರ ಒಂದು ಘೋಷಣೆಯನ್ನ ಕೂಗೋದಾಗಿರ್ಬೋದು ಈ ರೀತಿಯಾಗಿ ತಮ್ಮ ಒಂದು ಅಭಿಮಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಪ್ರಜ್ವಲ ಜೊತೆಗೆ ಕಟೌಟ್ ಗಳನ್ನ ಕೂಡ ನೀವು ನೋಡ್ತಾ ಇರಬಹುದು ಬಹಳ ದೊಡ್ಡ ರೀತಿಯಲ್ಲಿ ಕಟೌಟ್ ಗಳನ್ನ ಕೂಡ ಹಾಕಿರುವಂತದ್ದು ಹಾಗಾಗಿ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಕಟೌಟ್ ಗೆ ಹಾಲಿನ ಅಭಿಷೇಕವನ್ನ ಕೂಡ ಬೆಳಗ್ಗೆ ಮಾಡಿದ್ರು ಇವಾಗ ಅಂದ್ರೆ ಈ ಒಂದು ಭೂಮಿಕಾ ಥಿಯೇಟರ್ ಏನಿದೆ ಇಲ್ಲಿ ಹೌಸ್ಫುಲ್ ಆಗಿರುವಂತದ್ದು ಎಲ್ಲರೂ ಕೂಡ ಚಿತ್ರವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಬೆಳಗ್ಗೆ 5:30 ಕ್ಕೆ ಶೋ ಆರಂಭ ಆಗಿರೋದ್ರಿಂದ ಎಲ್ಲರೂ ಕೂಡ ಒಳಗಡೆ ಚಿತ್ರವನ್ನ ವೀಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು ಪಾರ್ಕಿಂಗ್ ಲಾಟ್ ಅನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಯಾವ ರೀತಿಯಾಗಿ ಇದೆ ಅಂತ ಹೇಳಿ ಫುಲ್ ಆಗಿದೆ ಅಂದ್ರೆ ಇನ್ ಯಾವುದೇ ವಾಹನಗಳಿಗೆ ಒಳಗಡೆ ಎಂಟ್ರಿ ಇಲ್ಲ ಹಾಗಾಗಿ ಪಾರ್ಕಿಂಗ್ ಲಾಟ್ ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಅಭಿಮಾನಿಗಳು ಎಷ್ಟು ಜನ ಇರಬಹುದು ಅನ್ನೋದನ್ನ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸದ್ಯ ಇನ್ನೂ ಕೂಡ ಮೂವಿ ಆರಂಭ ಆಗಿದ್ರೂ ಕೂಡ ಒಂದಷ್ಟು ಜನ ಅಭಿಮಾನಿಗಳು ಈಗಲೂ ಕೂಡ ಬರುವಂತಹ ಕೆಲಸವನ್ನ ಮಾಡಿದ್ದಾರೆ ಅಂದ್ರೆ ಮೂವಿ ಸ್ಟಾರ್ಟ್ ಆದ್ರೇನು ಅದಾದ್ಮೇಲಾದ್ರೂ ನೋಡೋಣ ಅನ್ನೋ ಒಂದಷ್ಟು ನಿಟ್ಟಿನಲ್ಲಿ ಸಾಕಷ್ಟು ಜನ ಕೂಡ ಈಗಾಗಲೇ ಬರ್ತಾ ಇರುವಂತದ್ದು ಅಂದ್ರೆ ಭೂಮಿಕಾ ಚಿತ್ರಮಂದಿರದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಅಭಿಮಾನಿಗಳು ಪಟಾಕಿಯನ್ನ ಸಿಡಿಸಿ ತಮ್ಮ ನೆಚ್ಚಿನ ನಟನಿಗೆ ಬ್ಯಾನರ್ ಏನಿದೆ ಆ ಬ್ಯಾನರಿಗೆ ಹಾಲಿನ ಅಭಿಷೇಕವನ್ನ ಮಾಡಿ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ದೊಡ್ಡ ದೊಡ್ಡ ಹೂವಿನ ಹಾರಗಳನ್ನ ತಂದು ಅವರ ಒಂದು ಏನು ಭಾವಚಿತ್ರಗಳು ಅದಕ್ಕೆ ಹಾಕಿ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗಾಗಲೇ ಇಲ್ಲಿನ ಸಿಬ್ಬಂದಿ ಹೇಳ್ತಾ ಇರೋದೇನು ಅಂದ್ರೆ ಥಿಯೇಟರ್ ಸಿಬ್ಬಂದಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಈಗಾಗಲೇ ಈ ಒಂದು ಶೋ ಏನಿದೆ ಇದು ಹೌಸ್ಫುಲ್ ಆಗಿದೆ ಸಾಕಷ್ಟು ಜನ ಆನ್ಲೈನ್ ಅಲ್ಲೇ ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡಿದ್ದಾರೆ ಕೌಂಟರ್ ಅನ್ನ ನಾವು ಯಾವ ಓಪನ್ ಮಾಡಿಲ್ಲ ಇವತ್ತು ಯಾಕಂದ್ರೆ ತುಂಬಾ ರಶ್ ಇರೋದ್ರಿಂದ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಇಲ್ಲಿ ಪೊಲೀಸ್
ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ ಅಂದ್ರೆ ಹೊಯ್ಸಳ ಸಿಬ್ಬಂದಿ ಏನಿದೆ ಅವರನ್ನ ಕೂಡ ನೇಮಕ ಮಾಡಿರುವಂತದ್ದು ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ನಡೆಯಬಾರದು ಅನ್ನೋ ಕಾರಣಕ್ಕೆ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಮುಂಜಾಗ್ರತಾ ಕ್ರಮವನ್ನ ಕೂಡ ಕೈಗೊಂಡಿದ್ದಾರೆ ಪ್ರಜ್ವಲ ರೈಟ್ ಅಂಕಿತಾ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ ಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ